ಶ್ರೀ ಮಾತ್ರೇ ನಮಃ ಕನ್ನಡ ಲೈವ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಆಚಾರ ವಿಚಾರ ಸನಾತನ ಧರ್ಮ ಸಂಪ್ರದಾಯದ ಬಗ್ಗೆ ನೀವು ತಿಳಿದುಕೊಬೇಕು ಅಂದರೆ ಏನು ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬಾ ಸುಲಭ ನೀನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಸಹ ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವರ್ಷ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಸಿಂಹರಾಶಿಯವರಿಗೆ ಭವಿಷ್ಯ ಹೇಗಿರುತ್ತೆ ಅಂತ ನಾವು ಪೂರ್ತಿಯಾಗಿ ತಿಳಿಯೋಣ ಸಿಂಹರಾಶಿಗೆ ಅಧಿಪತಿ ಬಂದು ಸೂರ್ಯನು ಮಖ ನಕ್ಷತ್ರ ನಾಲ್ಕು ಪಾದಗಳು ಪುಬ್ಬ ನಕ್ಷತ್ರ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಇದರಲ್ಲಿ ಹುಟ್ಟಿರೋರು ಸಿಂಹರಾಶಿಗೆ ಸೇರಿರ್ತಾರೆ ಈ ವರ್ಷ ಆದಾಯ ಖರ್ಚು ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಆದಾಯ ಬಂದು ಎರಡು ವೇಯ ಅಂದರೆ ಖರ್ಚು ಹದಿನಾಲ್ಕು ಆದಾಯಕ್ಕಿಂತ ಈ ವರ್ಷ ನಿಮಗೆ ಖರ್ಚೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ಗ್ರಹಗಳ ಸಂಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಕರ್ಮಾಧಿಪತಿಯಾದ ಶನಿ ಭಗವಂತನು ಆರನೇ ಸ್ಥಾನದಲ್ಲಿ ಗುರುವು ಏಳನೇ ಸ್ಥಾನದಲ್ಲಿ ರಾಹುವು ಹತ್ತನೇ ಸ್ಥಾನದಲ್ಲಿ ಕೇತುವು ನಾಲ್ಕನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ಗ್ರಹಗಳ ಸಂಚಾರವನ್ನು ನಾವು ನೋಡಿಕೊಂಡ್ರಿ ಸಿಂಹರಾಶಿಯವರಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ವರ್ಷ ಧೈರ್ಯ ಸಾಹಸದಿಂದ ನೀವು ತುಂಬಾ ಅದ್ಭುತವನ್ನು ಕಾಣ್ತೀರಿ ಎಲ್ಲ ವಿಧವಾಗಿ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಕೆಲಸದ ವಿಷಯದ ಬಗ್ಗೆ ನಾವು ನೋಡೋದಾದರೆ ವರ್ಷ ಪೂರ್ತಿ ರಾಹು ಹತ್ತನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಕೆಲಸದಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ಚಿಕ್ಕ ಚಿಕ್ಕ ಕಲಹಗಳು ಬಂದರೂ ಅದರಲ್ಲಿ ನೀವೇ ಮೇಲ್ಗೈಯನ್ನು ಸಾಧಿಸ್ತೀರಿ ನಿಮ್ಮ ಹತ್ರ ನಿಮ್ಮ ಹತ್ರ ನಿಮ್ಮ ಶತ್ರುಗಳು ಹಾಗೆ ನಿಮ್ಮ ಬೇರೆ ಸ್ಪರ್ಧಿಗಳಿರ್ತಾರಲ್ಲ ಅವರೆಲ್ಲರೂ ಸೋಲನ ಕಾಣ್ತಾರೆ ನಿಮ್ಮ ವಿಜಯವನ್ನು ನೋಡಿಬಿಟ್ಟು ಅಸೂಯೆ ಪಡುವವರು ತುಂಬಾ ಅಧಿಕವಾಗಿರ್ತಾರೆ ಅಂತಲೇ ಹೇಳ್ಬೋದು ಉದ್ಯೋಗ ಪರವಾಗಿ ನೀವು ತುಂಬಾ ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ತೀರಿ ಶನಿಗುರು ಸಂಚಾರದಿಂದ ಶತ್ರುಗಳು ಹೆಚ್ಚಾಗ್ತಾರೆ ಆದರೂ ನೀವು ಸಮಯ ನೋಡಿಕೊಂಡು ಅನುಕೂಲ ಮಾಡಿಕೊಂಡು ನಿಮ್ಮ ಶತ್ರುಗಳನ್ನ ನೀವು ಸೋಲಿಸ್ಬಿಟ್ಟು ನೀವೇ ಮೇಲ್ಗೈಯನ್ನು ಕಾಣ್ತೀರಿ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಉದ್ಯೋಗದಲ್ಲಿ ಕೆಲ ಸವಾಲುಗಳನ್ನ ನೀವು ಎದುರಿಸಬೇಕಾಗತ್ತೆ ಮೇಲಧಿಕಾರಿಗಳ ಹತ್ರ ವಾಗ್ವಾದ ನಡೆಯೋ ಸನ್ನಿವೇಶಗಳು ಬರಬಹುದು ಆದ್ರಿಂದ ಇದರ ಕಡೆ ಜಾಗ್ರತೆಯಿಂದ ಇರಿ ಕೆಲಸದಲ್ಲಿ ಸ್ಥಾನ ಆಗೋ ಅವಕಾಶಗಳು ಹೆಚ್ಚಾಗಿ ಗೋಚರಿಸ್ತಾ ಇದೆ ಈ ವರ್ಷ ವ್ಯಾಪಾರ ಮಾಡೋರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಈ ವರ್ಷ ಒಳ್ಳೆ ಆರ್ಥಿಕ ಬೆಂಬಲ ಸಿಕ್ಕಿ ನೀವು ವ್ಯಾಪಾರದಲ್ಲಿ ಒಳ್ಳೆ ಲಾಭ ಹಾಗೆ ಅಭಿವೃದ್ಧಿಯನ್ನು ಕಾಣ್ತೀರಿ ವ್ಯಾಪಾರದಲ್ಲಿ ನೀವು ಇಡೋ ಪ್ರತಿ ಹೆಜ್ಜೆಯನ್ನು ತುಂಬನೇ ಹುಷಾರಾಗಿಡಿ ಇಲ್ದಿದ್ರೆ ನೀವು ನಷ್ಟವನ್ನು ಕಾಣಬೇಕಾಗತ್ತೆ ಆದ್ದರಿಂದ ತುಂಬಾ ಹುಷಾರಾಗಿದ್ದರೆ ತುಂಬಾ ಒಳ್ಳೆಯದು ಏಪ್ರಿಲ್ ಸೆಪ್ಟೆಂಬರ್ ಜೂನ್ ತಿಂಗಳಿನಲ್ಲಿ ನಿಮ್ಮ ವ್ಯಾಪಾರ ಪರವಾಗಿ ನೀವು ಬೇರೆ ಊರಿಗೆ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿ ಗೋಚರಿಸ್ತಾ ಇದೆ ಹಾಗೆ ಬರಬೇಕಾದ ದುಡ್ಡು ಮತ್ತೆ ವಾಪಸ್ ಬರುತ್ತೆ ಈ ವರ್ಷ ವ್ಯಾಪಾರದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರಬೇಕಾಗತ್ತೆ ಇಲ್ದಿದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರಬಹುದು ಸುಲಭವಾಗಿ ಹಣವನ್ನು ಸಂಪಾದಿಸ್ಬೇಕೆಂಬ ಆಸೆಯನ್ನು ನೀವು ಪಕ್ಕದಲ್ಲಿಟ್ಬಿಟ್ಟು ಕಷ್ಟಪಟ್ಟು ದುಡಿರಿ ಎಲ್ಲ ಒಳ್ಳೆಯದೇ ಆಗುತ್ತೆ ನಿಮ್ಮ ಕಷ್ಟವನ್ನು ನಂಬಿಕೊಂಡ್ರೆ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ದೊರೆಯುತ್ತೆ ಈ ವರ್ಷ ಕಲಾವಿದರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಈಗ ಆರ್ಥಿಕ ಪರವಾಗಿ ನೋಡಿಕೊಂಡ್ರೆ ಈ ವರ್ಷ ಆರ್ಥಿಕ ಪರಿಸ್ಥಿತಿ ತುಂಬಾ ಬಲವಾಗಿರುತ್ತೆ ಖರ್ಚುಗಳು ಹೆಚ್ಚಾಗಿರುತ್ತೆ ಖರ್ಚುಗಳನ್ನ ನೀವು ಕಡಿಮೆ ಮಾಡ್ಕೊಂಡಿದ್ರೆ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ ಅನಗತ್ಯ ಖರ್ಚುಗಳನ್ನ ನೀವು ತುಂಬಾ ಕಡಿಮೆ ಮಾಡಿಕೊಳ್ಳಿ ವರ್ಷದಾರಂಭದಲ್ಲಿ ಆರ್ಥಿಕ ಪರಿಸ್ಥಿತಿಗಳೇನು ಚೆನ್ನಾಗಿರುತ್ತೆ ಏಪ್ರಿಲ್ ಮಾಸದಿಂದ ಅನೇಕ ಮಾರ್ಗಗಳಿಂದ ನಿಮಗೆ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಅದೃಷ್ಟ ಸಹ ಕೂಡಿ ಬರುತ್ತೆ ಆಗಸ್ಟ್ ಅಕ್ಟೋಬರ್ ಮಾಸದಲ್ಲಿ ಆರ್ಥಿಕ ವಿಷಯದಲ್ಲಿ ನೀವು ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ತೀರಿ ಕುಟುಂಬ ಸದಸ್ಯರಿಂದ ನಿಮಗೆ ಆರ್ಥಿಕ ಬೆಂಬಲ ಸಹ ಸಿಗುತ್ತೆ ನೀವು ವೈಯಕ್ತಿಕವಾಗಿ ಹಾಗೆ ಸಾಮಾಜಿಕ ಅಂತ ಬೇರೆ ಬೇರೆಯಾಗಿ ನೀವು ಹಣವನ್ನು ಖರ್ಚು ಮಾಡ್ತೀರಿ ನೂತನ ವ್ಯಾಪಾರ ಪ್ರಾರಂಭಿಸಬೇಕು ಅಂತ ಅಂದ್ಕೊಳ್ಳೋರು ಚಿಕ್ಕ ಬಂಡವಾಳದಿಂದ ಪ್ರಾರಂಭಿಸಿ ತುಂಬಾ ಒಳ್ಳೆಯದಾಗತ್ತೆ ಆಕಸ್ಮಿಕ ಧನಪ್ರಾಪ್ತಿ ಸಹ ಈ ವರ್ಷ ನಿಮಗೆ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬನೇ ಸಮಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಷ್ಟಪಟ್ಟು ಏಕಾಗ್ರತೆಯಿಂದ ಓದಿದ್ರೆ ಇನ್ನೂ ಒಳ್ಳೆ ಉತ್ತಮವಾದ ಅಂಕಗಳನ್ನ ನೀವು ಪಡಿತೀರಿ ಪ್ರೇಮ ವ್ಯವಹಾರ ನೋಡಿಕೊಂಡ್ರೆ ಪ್ರೀತ್ಸೋರಿಗೆ ಅನುಕೂಲವಾದ ವರ್ಷ ಅಂತಲೇ ಹೇಳಬಹುದು ಮದುವೆ ಆಗಬೇಕು ಅಂತ ಪ್ರಯತ್ನ ಪಡೋರಿಗೆ ನವಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಮದುವೆ ಆಗೋ ಅವಕಾಶಗಳು ತುಂಬನೇ ಬಲವಾಗಿದೆ ಈ ವರ್ಷ ನೀವು ಕೆಲ ಸಮಸ್ಯೆಗಳನ್ನ ಎದುರಿಸ್ತೀರಿ ಒಳ್ಳೆ ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ನೀವು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರ್ತೀರಿ ಕುಟುಂಬ ಜೀವನ ಈ ವರ್ಷ ಹೇಗಿರುತ್ತೆ ಅಂತ ನೋಡಿಕೊಂಡ್ರೆ ಕೇತುವು ನಾಲ್ಕನೇ ಸ್ಥಾನದಲ್ಲಿ ಸಂಚಾರ ಗುರುವು ಎಂಟನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಶ್ರ ಫಲಗಳನ್ನ ನೀವು ಕಾಣ್ತೀರಿ ಕುಟುಂಬದ ವಿಷಯಕ್ಕಿಂತ ಉದ್ಯೋಗ ವಿಷಯದಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ತೋರಿಸ್ತೀರಿ ಹಾಗೆ ಸಹೋದರರು ಈ ವರ್ಷ ಒಳ್ಳೆ ಅಭಿವೃದ್ಧಿಯನ್ನ ಕಾಣ್ತಾರೆ ಸಾಮಾಜಿಕ ಸೇವೆಗಳಲ್ಲಿ ನೀವು ಉಲ್ಲಾಸದಿಂದ ಭಾಗಿಯಾಗ್ತೀರಿ ನಿಮ್ಮ ಶತ್ರುಗಳು ಸಹ ನಿಮ್ಮನ್ನು ಗೌರವಿಸ್ತಾರೆ ಶತ್ರುವಿನ ವಿಷಯದಲ್ಲಿ ನೀವು ಯಾವಾಗ್ಲೂ ತುಂಬಾ ಜಾಗ್ರತೆಯನ್ನು ವಹಿಸಬೇಕು ಕುಟುಂಬದಲ್ಲಿ ಸಂತೋಷವಾದ ವಿಷಯಗಳು ನಡೆಯುತ್ತೆ ನೀವು ಮನೆಯನ್ನು ಖರೀದಿಸುವ ಅವಕಾಶಗಳು ತುಂಬಾ ಹೆಚ್ಚು ಅಂತಾನೆ ಹೇಳ್ಬಹುದು ಸ್ಥಿರಾಸ್ತಿಯನ್ನು ಖರೀದಿಸ್ತೀರಿ ಕೋರ್ಟ್ ವಿಚಾರದಲ್ಲಿ ನಿಮಗೆ ಎಲ್ಲ ಒಳ್ಳೆಯದೇ ಆಗತ್ತೆ ಈ ವರ್ಷ ವೈವಾಹಿಕ ಜೀವನ ನೋಡಿಕೊಂಡ್ರೆ ಗುರುವು ಆರನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒತ್ತಡದಿಂದ ಜೀವನ ನಡೆಯುತ್ತೆ ಅಂತಲೇ ಹೇಳ್ಬೋದು ಸಮಸ್ಯೆಗಳು ಎದುರಾಗಬಹುದು ಮುಖ್ಯವಾಗಿ ಏಪ್ರಿಲಿಂದ ಸೆಪ್ಟೆಂಬರ್ ಮಾಸದ ಮಧ್ಯದಲ್ಲಿ ನಿಮ್ಮ ಬಾಳ ಸಂಗಾತಿ ಜೊತೆ ನೀವು ಹೆಚ್ಚಾಗಿ ಸಮಯವನ್ನು ಕಳೆಯಲು ಪ್ರಯತ್ನಿಸಿ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗೋ ಅವಕಾಶಗಳು ಹೆಚ್ಚು ಅಂತಲೇ ಹೇಳ್ಬೋದು ಆದ್ದರಿಂದ ಅವರ ಆರೋಗ್ಯದ ಕಡೆ ನೀವು ಕಾಳಜಿಯನ್ನು ವಹಿಸಿ ನಿಮ್ಮ ಆರೋಗ್ಯ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದರೆ ನೀವು ನೀವು ಸಹ ಆರೋಗ್ಯದಲ್ಲಿ ತುಂಬಾ ಕಾಳಜಿಯನ್ನು ವಹಿಸಬೇಕಾಗತ್ತೆ ಈ ವರ್ಷ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಯಾವುದು ಅಂದರೆ ಸೂರ್ಯನು ನಿಮ್ಮ ರಾಶಿಗೆ ಅಧಿಪತಿ ಆಗಿರೋದ್ರಿಂದ ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಮಾಡಬೇಕು ಹಾಗೆಯೇ ಸೂರ್ಯನಿಗೆ ತಾಮ್ರದ ಚೊಂಬಿನಲ್ಲಿ ಚೊಂಬಿನಲ್ಲಿ ನೀವು ನೀರನ್ನು ಅರ್ಪಿಸಬೇಕಾಗತ್ತೆ ನಿಮ್ಮ ತಂದೆಗೆ ಹೆಚ್ಚಾಗಿ ನೀವು ಗೌರವಿಸಿ ಕಾಳಜಿ ವಹಿಸಿ ಶನಿವಾರ ನೀವು ವಿಷ್ಣು ಸಹಸ್ರನಾಮ ಪಠಿಸಬೇಕಾಗತ್ತೆ ಹಾಗೆಯೇ ವಿಷ್ಣು ದೇವಸ್ಥಾನಕ್ಕೂ ಸಹ ಹೋಗಬೇಕಾಗತ್ತೆ ಪ್ರತಿ ಶನಿವಾರ ಹಾಗೆಯೇ ಪ್ರತಿನಿತ್ಯ ನೀವು ಪ್ರಾಣಿ ಪಕ್ಷಿಗಳಿಗೆ ಆಹಾರವ ಹಾಗೆ ನೀರನ್ನು ಸಹ ನೀಡಬೇಕು ಈ ಈಗ ನಾನು ಹೇಳಿದ ಈ ಎಲ್ಲ ಪರಿಹಾರವನ್ನು ನೀವು ತುಂಬನೇ ನಂಬಿಕೆಯಿಂದ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತೆ ಇವತ್ತು ನಾನು ಹಂಚ್ಕೊಂಡ ಈ ಮಾಹಿತಿ ನಿಮ್ಮೆಲ್ಲರಿಗುನೂ ತುಂಬಾನೇ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂತ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ ಧರ್ಮೋ ರಕ್ಷತಿ ರಕ್ಷಿತಃ